ಮನೆಯಲ್ಲಿ ಪುಟಾಣಿ ನೋಡಿದ್ರ ಅಂತ ಹೇಳಿ, ಅವ್ರಿಗೆ ತೋರಿಸಿದ್ದೀರಾ ಅಂತ ಹೇಳಿ. ಪುಟಾಣಿ ನೋಡುತ್ತೆ, ನೋಡಾದ್ಮೇಲೆ ಅರ್ಥ ಆಗಲ್ವೇನೋ ಅಷ್ಟು. ಇಲ್ಲ ತಿರ್ಗ ಅಪ್ಪ ಇದು ಬೇಡ ಸುಬ್ಬಲಕ್ಷ್ಮಿ ಸಾಂಗ್ ಆತರ. ಅದು ಯಾರ ಮಗಳೇ ಅಂದ್ರೆ ಅಪ್ಪ ಅಪ್ಪ ಅಂತ. ನಿನ್ನೆ ಕೂಡ ಒಂದು ವಿಡಿಯೋ ನೋಡ್ತಾ ಇದ್ವಿ, ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ಮೇಡಮ್ ಅವರು. ಎಷ್ಟು ಖುಷಿ ಆಗುತ್ತೆ ಸರ್ ಇವೆಲ್ಲ ನೋಡಿದಾಗ ಅಂತ ಹೇಳಿ. ಸಿ ನನಗೆ ಯೂಶಲಿ ನನ್ನ ಸಾಕಷ್ಟು ಜನ ಮುಂಚೆ ಹೇಳ್ತಾ ಇದ್ರು, ನನ್ನ ಮಕ್ಕಳು ತುಂಬ ಜನ, ನನ್ನ ಮಕ್ಕಳು ನಿಮ್ಮ ಹಾಡು ನೋಡ್ಬಿಟ್ಟೆ ಊಟ ತಿನ್ನೋದು, ಇದು ಖರಾಬ ಸಾಂಗು, ಲಕ್ಷ್ಮಿ ಸಾಂಗ್, ಪುಟ್ಗೋರಿ ಸಾಂಗ್ ಇದೆಲ್ಲ ನೋಡೋದಾಗ್ಲೇ ಊಟ ತಿನ್ನೋದು ಸರ್ ಅಂದ್ಬಿಟ್ಟು ವಿಡಿಯೋಸ್ ಎಲ್ಲ ಕಳಿಸ್ತಾ ಇದ್ರು. ಐ ಯೂಸ್ ಟು ಫೀಲ್ ಹ್ಯಾಪಿ. ಬಟ್ ಇವಾಗ ನನ್ನ ಮಕ್ಕಳು ನನ್ನ ಸಾಂಗ್ಗಿಂತ ಜಾಸ್ತಿ ನಂದು ನೋಡಿದಾಗ್ಲೂ ಒಂದು ಸ್ವಲ್ಪ ಇಷ್ಟಪಡ್ತಾರೆ. ಬಟ್ ಈ ಶರಣ್ ಸಾಂಗ್, ಶರಣ್ ಸರ್ ಸಾಂಗ್ ಬರುತ್ತೆ ಓನೆ ಓನೆ, ಅದು ನನ್ನ ಮಗಳ ಫೇವ್ರೆಟ್ ಸಾಂಗ್. ಸೊ ಅದನ್ನ ಜಾಸ್ತಿ ರಿಪೀಟಿವ್ ಆಗಿ ಕೇಳ್ತಾ ಇರ್ತಾರೆ. ನನ್ನ ಸಾಂಗು ಸುಬ್ಬಲಕ್ಷ್ಮಿ ಸಾಂಗ್ ಈ ತರ ಲವ್ ಸಾಂಗ್ ಒಳ್ಳೆ ಟ್ಯೂನ್ ಇರೋ ಸಾಂಗ್ ಕೇಳಿದಾಗ ಯೂಶಲಿ ನನ್ನ ಫಿಲಂ ಸಾಂಗ್ಸ್ ನಾನು ರಿಲೀಸ್ ಆದ್ಮೇಲೆ ನಾನು ನೋಡೋದೇ ಇಲ್ಲ, ನನ್ನ ಮಗಳೆಲ್ಲ ತೋರಿಸ್ತಾರೆ. ಹೌದಾ? ಏನಿದು ಯಾವಾಗಲೂ ಇದೆ ಅಂತ ಸರ್ಗೆ ಗೊತ್ತಾಗುತ್ತಾ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ತಾ ಇದ್ರೆ? ಸರ್ ಮೀನ್ಸ್ ನಿಮ್ಮ ಮಗ ನಿಮ್ಮ ಏನೋ ನೋಡಾಗ ಗೊತ್ತಾಗಲ್ಲ, ಅಂದ್ರೂ ಕೂಡ ಅಪ್ಪ ಅಪ್ಪ ಅಂತ ಏನೋ ತೋರಿಸಿದಾಗ ಏನಾದ್ರು ಗೊತ್ತಾಗಲ್ಲ, ಅಷ್ಟೇನು ಗೊತ್ತಾಗಲ್ಲ. ಸರ್ ಹೇಗಿರುತ್ತೆ ಸರ್ ಅವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ನಮ್ ಜೊತೆ ಡಾನ್ಸ್ ಮಾಡಿ ಮತ್ತೆ ನಾನಿದ್ದಾಗ ನನ್ನ ಸಾಂಗ್ ನೋಡಿದಾಗ ಅವನು ಸ್ವಲ್ಪ ನಾಚಿಕೆಯಲ್ಲಿ ಇರ್ತಾನೆ, ನಾನು ಇಲ್ದೇ ಇರ್ಬೇಕಾದ್ರೆ ನಮ್ಮ ಸಾಂಗ್ ಡಾನ್ಸ್ ಮಾಡ್ತಾನೆ, ಅದಕ್ಕೆ ಅದನ್ನು ಕಳಿಸ್ತಾ ಇರ್ತಾರೆ ವೀಡಿಯೋಸ್. ಓಕೆ, ಐ ಫೀಲ್ ಗುಡ್ ಸ್ಪೆಷಲ್. ಮೇಘನಾ ಮೇಡಮ್ ಏನು ಹೇಳಿದ್ರು ಸರ್ ಟ್ರೈಲರ್ ನೋಡಿ? ಏ ಚೆನ್ನಾಗಿದೆ ಅಂತ. ಅಷ್ಟೇ, ಆ ಮುಂಚೆನೇ ನೋಡಿದ್ವಿ ನಾವು, ಅಂದರೆ ತೋರಿಸಿದ್ರೆ ಮನೆಯವ್ರಿಗೆ ಮನೆಗೆ ಅದಕ್ಕೆ ಎಲ್ಲರಿಗೂ ಮುಂಚೆನೇ ತೋರಿಸಿದ್ರು, ಅಂದರೆ ಬೀಪಲ್ಲಿ ಇರುತ್ತಲ್ಲ ಬೀಪ್ ಟು ಬೀಪ್ ಕಟ್ ಮಾಡಿರ್ತಾರೆ, ಸೊ ಅವಾಗಲೇ ತೋರಿಸ್ಬಿಡ್ತಾರೆ. ಓಕೆ, ಅದನ್ನೇ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಸಖತ್ತಾಗಿದೆ, ಡೂ ಟ್ಯಾಗ್ ಮೀ ಇದರ ಆದ್ಮೇಲೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ಸರ್, ಡಬ್ಬಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಹೇಗೆ ಥ್ರಿಲ್ ಅಂತ ಅನ್ನಿಸ್ತು ಅಂತ ಹೇಳಿ, ಅವೆಲ್ಲವೂ ಕೂಡ ನೋಡಿಕೊಂಡೇ ಮಾಡ್ತಿರ್ತಾರೆ ಡಬ್ಬಿಂಗು, ಹೇಗೆ ಥ್ರಿಲ್ ಅನ್ನಿಸ್ತು ಏನಾದ್ರು ಹೇಳಬಹುದಾ ಅಂತ ಹೇಳಿ. ಮೇಕಿಂಗ್ ನೋಡಿ ನಮಗೇನೆ ಖುಷಿ ಆಯಿತು, ಅಂದರೆ ಓಕೆ ದೊಡ್ಡ ಸ್ಕೇಲಲ್ಲಂತೂ ಇದೆ, ಕ್ಯಾನ್ವಸ್ ದೊಡ್ಡದಾಗಿರುತ್ತೆ, ಚಿಕ್ಕ ಡ್ರಾಮಾ ಅದನ್ನು ವೈಭೀಕರಣ ಮಾಡಿ ಹೇಳಿರೋಂಥ ಒಂದು ಕತೆ. ಡಬ್ಬಿಂಗ್ ಮಾಡಬೇಕಾದ್ರೆ ಅಫ್ಕೋರ್ಸ್ ನಮ್ಗೆ ನಮಗೊಂದು ವೈಬ್ ಗೊತ್ತಾಗುತ್ತಲ್ಲ, ಈಗ ತುರಿಬಹುದು ಬರ್ಜಿ ಪುಗ್ರಲ್ಲ ಮಾಡೋದು ಒಂದು ವೈಬ್ಸ್ ಇತ್ತಲ್ಲ, ಆ ವೈಬ್ಸೇ ಇದೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ವೈಬ್ಸ್ ಎಲ್ಲ ಆರ್ಟಿಸ್ಟ್ಗಳಿಗೂ ಗೊತ್ತಾಗುತ್ತೆ. ಬಟ್ ನನಗೆ ತುಂಬಾನೇ ಪಾಸಿಟಿವ್ ವೈಬ್ಸೇ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.